ತಮಿಳುನಾಡು ಆಂಧ್ರದಲ್ಲಿ ಸೂಪರ್ ಸೈಕ್ಲೋನ್ ಹಾವಳಿ ಕರಾವಳಿಗೆ ಅಪ್ಪಳಿಸಿದೆ ಮಿಂಚುನ್ ಚಂಡಮಾರುತ ಚೆನ್ನೈನ ರಸ್ತೆ ಮೇಲೆ ಮೊಸಳೆ ಕಾಣಿಸಿಕೊಂಡಿದೆ ಚೆನ್ನೈನ ಪೆರಂಗತ್ಲೂರು ಎಂಬಲ್ಲಿ ರೋಡಲ್ಲಿ ಮೊಸಳೆ ಮೊಸಳೆಯನ್ನ ರಸ್ತೆ ದಾಟುವ ವಿಡಿಯೋ ಒಂದು ವೈರಲ್ ಆಗಿರುವಂತದ್ದು ಚೆನ್ನೈನ ಬಹುತೇಕ ತಗ್ಗು ಪ್ರದೇಶಗಳು ಜಲಾವೃತವಾಗಿದೆ ಚೆನ್ನೈನ ರಸ್ತೆ ಮೇಲೆ ಮೊಸಳೆ ಕಾಣಿಸಿಕೊಂಡಿದೆ ಚೆನ್ನೈನ ಪೆರಂಗತ್ಲೂರು ಎಂಬಲ್ಲಿ रोड मेले मोसळे ಕಾಣಿಸಿಕೊಂಡಿರುವಂತದ್ದು रस्ते ದಾಟತಾ ಮೊಸಳೆಯ ವಿಡಿಯೋ ಒಂದು ವೈರಲ್ ಆಗ್ತಾ ಇದೆ ಚೆನ್ನೈ ಸೇರಿದಂತೆ ತಮಿಳುನಾಡಿನಾದ್ಯಂತ ಧಾರಾಕಾರವಾಗಿ ಮಳೆ ಆಗ್ತಾ ಇದೆ रस्ते ಮೇಲೆ ನಿಂತ ನೀರಲ್ಲಿ ಕಾರು ಬೈಕ್ ಲಾರಿಗಳೇ ಮುಳುಗ್ತಾ ಇದಾವೆ ಮರಗಳು ಧರೆಗೆ ಉರುಳ್ತಿವೆ ಲೈಟ್ ಕಂಬಗಳು ಬಿದ್ದು ಹೋಗಿದಾವೆ ಭಾರೀ ಮಳೆಯಿಂದಾಗಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಣೆ ಮಾಡಲಾಗಿದೆ ಇನ್ನ ಹಲವು ಪ್ರದೇಶಗಳು ಜಲಾವೃತವಾಗಿದಾವೆ ಇನ್ನೂ 2 ದಿನಗಳ ಕಾಲ ಒಡಿಶಾದ ದಕ್ಷಿಣ ಮತ್ತು ಕರಾವಳಿ ಪ್ರದೇಶಗಳಲ್ಲಿ ಭಾರೀ ಮಳೆ ಸುರಿಯುವಂತ ಸಾಧ್ಯತೆ ಇದೆ ಅಂತ ಹವಾಮಾನ ಇಲಾಖೆ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು ನಾವು ದೃಶ್ಯದಲ್ಲೂ ಕೂಡ ಗಮನಿಸುತ್ತಾ ಇದ್ದೀವಿ ಮಣಕಾಲುದ್ದ ನೀರಿನಲ್ಲಿ ಜನ ರಸ್ತೆಯನ್ನ ದಾಟತಾ ಇದ್ದಾರೆ ಓಡಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು ರಸ್ತೆಗಳ ಮೇಲೆ ನಿಲ್ಲಿಸಿದಂತ ಕಾರುಗಳು ಮುಳುಗಿದಾವೆ ಬೈಕ್ಗಳು ಮುಳುಗಿದಾವೆ ಬಸ್ಗಳು ಮುಳುಗಿದಾವೆ ಲಾರಿಗಳು ಕೂಡ ಮುಳುಗಿರುವಂತದ್ದನ್ನ ಕೂಡ ನಾವು ಗಮನಿಸುತ್ತಾ ಇದ್ದೀವಿ ಇನ್ನ ಮತ್ತೊಂದು ದೃಶ್ಯದಲ್ಲಿ ಕಾಣಿಸಿಕೊಂಡು ನೋಡ್ತಾ ಇದ್ದೀವಿ ನಾವು ರಸ್ತೆ ಮೇಲೆ ಪೆರಂಗತ್ಲೂರಿನ ಚೆನ್ನೈನ ಪ್ರದೇಶ ಆ ಪ್ರದೇಶದಲ್ಲಿ ಮೊಸಳೆ ಒಂದು ರಸ್ತೆಯನ್ನ ದಾಟತಾ ಇದೆ ಆ ಒಂದು ದೃಶ್ಯ ಸಾಕಷ್ಟು ಭಯಾನಕವಾಗಿ ಭೀತಿಯನ್ನ ಹುಟ್ಟಿಸಿರುವಂತದ್ದು ಬೈಕ್ ಸವಾರರು ಹತ್ರ ಬರ್ತಾ ಇದ್ದಾರೆ ನೋಡ್ತಾರೆ ಮೊಸಳೆ ಕಾಣ್ತಾ ಇರುವಂತದ್ದು ರಸ್ತೆ ಮೇಲೆ ಮೊಸಳೆ ಕಂಡ್ರೆ ಏನಾಗಬೇಕು ಪರಿಸ್ಥಿತಿ ಅಂತ ಪರಿಸ್ಥಿತಿ ನಿರ್ಮಾಣವಾಗಿದೆ ಪೆರಂಗತ್ಲೂರಿನ ಚೆನ್ನೈ ಪ್ರದೇಶದಲ್ಲಿ ರಸ್ತೆಯಲ್ಲಿ ಕಾಣಿಸಿಕೊಂಡಿದೆ ಮೊಸಳೆ ಈ ಮೊಸಳೆಯನ್ನ ಗಮನಿಸಿದ ಹಾಗೇನೆ ಸಾಕಷ್ಟು ಜನ ಅದನ್ನ ವಿಡಿಯೋ ಮಾಡ್ಕೊಂಡಿದ್ದಾರೆ ವಿಡಿಯೋ ದೃಶ್ಯಗಳು ಕೂಡ ಈಗ ನಮಗೆ ಲಭ್ಯವಾಗಿರುವಂತದ್ದು ಹಾಗಿದ್ರೆ ಈ ಮೊಸಳೆ ಎಲ್ಲಿಗೆ ಹೋಯಿತು ಅಲ್ಲೇ ಇದೆಯಾ ಅದನ್ನ ಹಿಡಿಯುವಂತ ಪ್ರಯತ್ನಗಳಾಗ್ತಾ ಇದ್ದಾವೆ ಯಾವುದೊಂದು ಕೂಡ ಗೊತ್ತಾಗ್ತಾ ಇಲ್ಲ ಏನಾದರೂ ರಸ್ತೆಗಳ ಮೇಲೆ ಗೊತ್ತಾಗದೆ ಯಾರಾದರೂ ರಸ್ತೆಯನ್ನ ದಾಟತಾ ಇದ್ದಂತ ಸಂದರ್ಭದಲ್ಲಿ ಮೊಸಳೆ ದಾಳಿಯನ್ನ ಮಾಡಿದ್ರೆ ಏನಪ್ಪ ಗತಿ ಅಂತ ಹೇಳಿ ಜನ ಚಿಂತೆಯನ್ನ ಮಾಡೋ ಹಾಗಾಗಿರುವಂತದ್ದು ಈಗ ಮತ್ತೊಂದು ವಿಷುವಲ್ ಅನ್ನು ಗಮನಿಸಬಹುದಾಗಿದೆ ಇದು ಈ ಬೆಳಗಿನ ಜಾವದ ಒಂದು ವಿಷುವಲ್ಸ್ ಗಳು ಅದರಲ್ಲಿ ಬಸ್ ಗಳು ರಸ್ತೆಯಲ್ಲಿ ಮುಳುಗಿದಾವೆ ಅಂಗಡಿ ಮುಂಗಟ್ಟುಗಳು ಕೂಡ ಒಂದು ನೀರಿನಲ್ಲಿ ಮುಳುಗಿರುವಂತದ್ದನ್ನ ನೋಡ್ತಾ ಇದ್ದೀವಿ ಕಾರುಗಳು ಮುಳುಗಿದಾವೆ ಬೈಕ್ಗಳು ಮುಳುಗಿದಾವೆ ಜನರ ಸೊಂಟದ ಮಟ್ಟ ನೀರುಗಳು ಸಾಕಷ್ಟು ಪ್ರದೇಶದಲ್ಲಿ ನಿಂತಿರುವಂತದ್ದನ್ನ ಕೂಡ ನಾವು ಗಮನಿಸಬಹುದಾಗಿದೆ ಇಂದ ಬಸ್ಗಳು ಕೂಡ ನಿಂತಲ್ಲೇ ನಿಂತಿದಾವೆ ಲಾರಿಗಳು ಕೂಡ ಬಹುತೇಕವಾಗಿ ಮುಳುಗಿರುವಂತದ್ದಿದೆ ಕೆಲ ತಗ್ಗು ಪ್ರದೇಶಗಳಲ್ಲಿ ನಾವು ಈ ಕಳೆದ ಬಾರಿಯ ಒಂದು ಭೀಕರ ಪ್ರವಾಹದ ಸ್ಥಿತಿಯನ್ನ ನೆನಪಿಸುವಂತೆ ಇವತ್ತು ಚೆನ್ನೈನಲ್ಲಿ ಭಾರಿ ಮಳೆ ಆಗಿರುವಂತದ್ದು ಆ ದೃಶ್ಯವನ್ನ ಗಮನಿಸುತ್ತಾ ಇದೀವಿ ಇಲ್ಲಿ ರಸ್ತೆ ಯಾವುದು ಚರಂಡಿ ಯಾವುದು ಅಥವಾ ಈ ಒಳನೀರ ಪ್ರದೇಶ ಯಾವುದು ಯಾವುದೂ ಕೂಡ ಸ್ಪಷ್ಟವಾಗಿ ಗೊತ್ತೇ ಆಗೋದಿಲ್ಲ ಅಷ್ಟು ನೀರು ನಿಂತಿರುತ್ತದೆ ಇನ್ನು ಈ ದೃಶ್ಯವನ್ನ ಗಮನಿಸಬಹುದಾಗಿದೆ ಲಾರಿನೇ ಮುಳುಗಿದೆಯಾದ್ರೆ ಬಹುತೇಕವಾಗಿ 8 ರಿಂದ 10 ಅಡಿಯಷ್ಟು ನೀರು ನಿಂತಿರುವಂತ ಸಾಧ್ಯತೆಗಳಿದ್ದಾವೆ ಈ ಫ್ಲೈಓವರ್ಗಳ ಕೆಳಗಡೆ ಇರಬಹುದು ಅಥವಾ ಅಂಡರ್ಪಾಸ್ಗಳಲ್ಲಿ ಇರಬಹುದು ರಸ್ತೆಗಳ ಮೇಲೆ ಎಲ್ಲಾ ಕಡೆ ನೀರು ನಿಂತಿರುವಂತದ್ದನ್ನ ಕೂಡ ನಾವು ಗಮನಿಸಬಹುದಾಗಿದೆ ಇನ್ನು ಸಾಕಷ್ಟು ಮರಗಳು ಧರೆಗೆ ಉರುಳಿದಾವೆ ಲೈಟಿನ ಕಂಬಗಳು ಉರುಳಿದಾವೆ ಹೀಗಾಗಿ ವಿದ್ಯುತ್ನ ಅಸ್ತವ್ಯಸ್ತ ಕೂಡ ಅಲ್ಲಿ ಆಗುವಂತ ಸಾಧ್ಯತೆಗಳು ಕಂಡು ಬಂದಿರುವಂತದ್ದು ಇನ್ನು ಲಾರಿನೇ ಮುಳುಗಿದಂತ ಸಂದರ್ಭದಲ್ಲಿ ಅದೆಷ್ಟು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ನೀರು ನಿಂತಿರಬಹುದು ಅಂಡರ್ಪಾಸ್ಗಳು ಎಷ್ಟು ಸುರಕ್ಷಿತ ಅಂತ ಮತ್ತೊಂದು ಬಾರಿ ಪ್ರಶ್ನೆ ಮೂಡುವಂತ ಒಂದು ದೃಶ್ಯವನ್ನ ನಾವು ಇಲ್ಲಿ ಗಮನಿಸಬಹುದಾಗಿದೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ